ಎಲೆಕ್ಷನ್ ಸನಿಹದಲ್ಲಿ ಡಿಕೆ ಶಿವಕುಮಾರ್ ಗೆ ಸಿಬಿಐ ಬಿಗ್ ಶಾಕ್ ಗ್ಲೋಬಲ್ ಕಾಲೇಜ್ ಮೇಲೆ ದಿಢೀರ್ ದಾಳಿ ಇದು ರಾಜಕೀಯ ಪ್ರೇರಿತ ಅಂತ ಅಂದ್ರು ಕೆಪಿಸಿಸಿ ಸಾವರ್ಕರ್ ವಿಚಾರದಲ್ಲಿ ಮೃದುವಾಯಿತಾ ಕಾಂಗ್ರೆಸ್ ಶಕ್ತಿ ಸೌಧದಲ್ಲಿ ಫೋಟೋ ಹಾಕಿದ್ರು ಸೈಲೆಂಟ್ ಹಿಂದುತ್ವ ಜಪಿಸಿದರು ಜಿಕೆ ಶಿವ ಬಿಜೆಪಿಗೆ ಟಕ್ ಬೆಳಗಾವಿಯಲ್ಲಿ ಮಹಾಮೇಳಾವಗೆ ಸರ್ಕಾರದ ಬ್ರೇಕ್ ಮಂತ್ರಿ ಮಾಡಲಿಲ್ಲ ಅಂತ ಕಲಾಪಕ್ಕೆ ಹೋಗಲಿಲ್ಲ ಈಶ್ವರಪ್ಪನವರು ಸಾಲದ ಪಟ್ಟಿಯಲ್ಲಿ ರಾಜ್ಯಕ್ಕೆ 6ನೇ ಸ್ಥಾನ ಫಿಫಾ ವಿಶ್ವಕಪ್ ಗೆದ್ದು ಬೀಗಿದ ಅರ್ಜೆಂಟೀನಾ ನಿವೃತ್ತಿ ಮುಂದೂಡಿದ ಫುಟ್ಬಾಲ್ ತಾರೆ ಮೆಸ್ಸಿ ಫ್ರಾನ್ಸ್ ಪ್ರಶಸ್ತಿ ಕೈತಪ್ಪಿದ್ದಕ್ಕೆ ಅಭಿಮಾನಿಗಳ ಹಿಂಸಾಚಾರ ಜೆಡಿಎಸ್ನ 93 ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಜಿಟಿಡಿ ಪುತ್ರ ಸಿಎಂ ಇಬ್ರಾಹಿಂ ಪುತ್ರನಿಗೂ ಮಣೆ ಎಚ್ಡಿ ರೇವಣ್ಣಗೆ ಹಾಸನದ ಟಿಕೆಟ್ ಹಂಚಿಕೆ ಉಸ್ತುವಾರಿ ಜನವರಿ 11ರಂದು ಸಿದ್ದರಾಮಯ್ಯ ಡಿಕೆ ಜಂಟಿ ಯಾತ್ರೆ ರಾಜ್ಯಸಭೆ ಕಲಾಪಕ್ಕೆ ವಿಪಕ್ಷಗಳ ಬಹಿಷ್ಕಾರ ಡೋಕ್ಲಾಂ ಸಂಘರ್ಷ ವೇಳೆ ಜೊತೆಯಲ್ಲೇ ಇದ್ದರ ರಾಹುಲ್ ರೈತರ ಮಂಡ್ಯ ಬಂದ್ಗೆ ಸಂಚಾರ ಏರುಪೇರು ಬೆಂಗಳೂರಲ್ಲಿ ಕಾನೂನು ವಿದ್ಯಾರ್ಥಿನಿ ಆತ್ಮಹತ್ಯೆ ಬಳ್ಳಾರಿ ಹೈವೇಯಲ್ಲಿ ಬಸ್ಗೆ 3 ವಿದ್ಯಾರ್ಥಿಗಳು ಬಲಿ